ಬೆಂಕಿ ರೆಡಿ ಆಗಿದೆ ಆಲ್ಮೋಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಆ ಕಡೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಹೋಗ್ತಾ ಇದೀನಿ ಅಂದ್ರೆ ಒಂದು ಅಲ್ಫಾ ಮಾಡ್ಲಿಕ್ಕಿದೆ ಅದಕ್ಕೋಸ್ಕರ ಮಸಾಲೆನ ರೆಡಿ ಮಾಡ್ಬಿಟ್ಟು ಇಡ್ಲಿಕ್ಕಿದೆ ಅದಕ್ಕೋಸ್ಕರ ಹೋಗ್ತಾ ಇದೀನಿ ಆಲ್ರೆಡಿ ಹೇಳಿದಂಗೆ ಅಲ್ಫಾ ಮಾಡ್ಲಿಕ್ಕೆ 3 ಪ್ಯಾಕೆಟ್ ಮೊಸರು ತಗೊಂಡಿದೀನಿ ಕೋಳಿ ಬಂದ್ಬಿಟ್ಟು 45 ಕೋಳಿ ಇದೆ 50 ಕೆಜಿನು ಇದೆ ಇದು ಬಂದ್ಬಿಟ್ಟು ಟೊಮ್ಯಾಟೋ ಮತ್ತೆ ಈರುಳ್ಳಿದು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಆಲ್ಮೋಸ್ಟ್ 3 ಕೆಜಿ ಇದೆ ಆಯ್ತಾ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅದು 1 1/2 ಕೆಜಿ ಅಷ್ಟು ಇದು ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಅದರದು ಮಸ ಅಂದ್ರೆ ರುಬ್ ಮಾಡಿ ಇಟ್ಕೊಂಡಿದೀನಿ ರುಬ್ ಇಟ್ಕೊಂಡಿದೀನಿ ಅದು ಇದು ಮಸಾಲೆ ಬಂದ್ಬಿಟ್ಟು ಚಕ್ಕೆ ಮತ್ತೆ ಅನಾನಸ್ ಮೊಗ್ಗು ಮತ್ತೆ ಜೀರಿಗೆ ಮತ್ತೆ ದೊಡ್ಡ ಜೀರಿಗೆ ಅದರದು ಮಸಾಲೆ ಪುಡಿ ಅದು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಅದಕ್ಕೆ ಮತ್ತೆ ಪೆಪ್ಪರ್ ಕೂಡ ಆಡ್ ಮಾಡ್ಕೊಂಡಿದೀನಿ ಅದು ಆಡ್ ಮಾಡ್ಕೊಳ್ತಿದೀನಿ ತಂದೂರಿ ಮಸಾಲೆ ಪುಡಿ ಅದನ್ನ ಆಡ್ ಮಾಡ್ಕೊಂಡಿದೀನಿ ಮತ್ತೆ ಇದಕ್ಕೆ ಉಪ್ಪು ಕೂಡ ಹಾಕಬೇಕು ಸಾಲ್ಟ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಈಗ ಸ್ವಲ್ಪ ಹಾಕೊಂಡಿರ್ತೀನಿ ಆಯ್ತಾ 45 ಕೆಜಿ ಕೋಳಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಬೇಕು ಆಮೇಲೆ ನೋಡ್ಕೋಬಹುದು ಟೇಸ್ಟ್ ಅದರ ನಂತರ ಎಳ್ಳೆಣ್ಣೆ ಅಂದ್ರೆ ಎಳ್ಳೆಣ್ಣೆನ ಅರ್ಧ ಲೀಟರ್ ಅಷ್ಟು ಆಮೇಲೆ ಬೇಕಾದ್ರೆ ನಿಮಗೆ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಈಗ ಅರ್ಧ ಹಾಕೊಳ್ತೀನಿ ಮಸಾಲೆ ಫುಲ್ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಖಾರ ಇದೆ ಆಯ್ತಾ ಅಂದ್ರೆ ಖಾರ ಸ್ವಲ್ಪ ಜಾಸ್ತಿ ಇದಂಗೆ ಫೀಲ್ ಆಗ್ತಿದೆ ಕೋಳಿ ಆಡ್ ಮಾಡ್ತಾ ಇದೀನಿ ಕೋಳಿನ ಆಡ್ ಮಾಡ್ತಾ ಇದೀನಿ ಒಂದು 40 ಕೋಳಿ ಆಗ್ತಾ ಇದೆ ಇದರೊಳಗಡೆ ಅಂದ್ರೆ ಇದನ್ನ ಆಲ್ಮೋಸ್ಟ್ 4 ಅವರ್ಸ್ ನಾವು ರೆಸ್ಟ್ ಇಡಬೇಕಾಗುತ್ತೆ ನಾವು ತಗೊಂಡ್ರೆ ಕೋಳಿ ಬಂದ್ಬಿಟ್ಟು ಎಲ್ಲ ಒಂದು 1 ಕೆಜಿ 800 ಗ್ರಾಂ ಆ ರೇಂಜ್ ಅಲ್ಲಿ ಇದೆ ಆಯ್ತಾ ಅಂದ್ರೆ ಚಿಕ್ಕ ಕೋಳಿ ತಗೋಬೇಕು ಅಂದ್ರೆ ದೊಡ್ಡ ಕೋಳಿ ತಗೊಂಡ್ರೆ ಬೇಯಲ್ಲ ಅದರಿಂದ ತುಂಬಾ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಇದು ನಮ್ಮ ಮಾಸ್ಟರ್ ಅಶ್ರಫ್ ಅಂತ ನೋಡಿ ಈ ತರ ಎಲ್ಲ ಕಡೆ ಮಸಾಲೆ ಬರಬೇಕು ನೋಡಿ ಎಲ್ಲ ಕಡೆ ಮಸಾಲೆ ಇದೆ ಆಲ್ಮೋಸ್ಟ್ ಎಂತ ಮಸಿ ಗೆಡ್ಡೆನ ಫಿಲ್ ಮಾಡ್ಕೊಂಡಿದೀನಿ ಅದರೊಟ್ಟಿಗೆ ಚಿಪ್ಪು ಕೂಡ ಹಾಕೊಂಡಿದೀನಿ ಅಂದ್ರೆ ಬೇಗ ಇದಾಗಲಿ ಅಂತ ಬೆಂಕಿ ಕತ್ತರಿಸಲಿಕ್ಕೋಸ್ಕರ ಕರ್ಪೂರ ತಗೊಂಡಿದೀನಿ ಕರ್ಪೂರ ಹಾಕೊಳ್ತೀನಿ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಸೀಮೆಣ್ಣೆ ಏನು ಸಿಗ್ತಾ ಇಲ್ಲ ಇಲ್ಲಿ ಅದಕ್ಕೋಸ್ಕರ ಕರ್ಪೂರ ಯೂಸ್ ಮಾಡ್ತೀನಿ ಮತ್ತೆ ಪ್ಲಾಸ್ಟಿಕ್ ಯಾವುದು ಕೂಡ ನಾವು ಹಾಕೊಳ್ಳಲ್ಲ ಸ್ಟಾರ್ಟ್ ಮಾಡುವ
ಕರ್ಪೂರ ಹಾಕೊಂಡ್ವಿ ಇದು ಮಸಿ ಗೆಡ್ಡೆಗೆ ಕೂಡ 35 ರೂಪಾಯಿ ಕೆಜಿಗೆ ನಮ್ಮೂರಲ್ಲ ಆದ್ರೆ ಫ್ರೀ ಆಗಿ ಮಾಡ್ಕೋಬಹುದು सौदे यूज फुलफिल अदे पर्ती चूड सक्रे अरे बेंगलूरली एण्णे सिगल्ल अदक्कोस्कर नावु सक्रे हाकोद्रिंद बेग बेंकि कत्कोळ्ळुत्ते अंत नोडि बेग पुरि बेग सक्रे हाकबेकु इल्लि नोडि नानु सेटप् याव तर माड्कोंडिद्दीनि अंद्रे ई बार्बिक्यूदु ओंदु स्टैंड तगोंडिद्दीनि अदक्के मसि मसिन आड् माड्कोंडिद्दे अदरोट्टिगे शुगर कूड माड्कोंडे अडिगे तेंगिन चिप्पु कूड हाकोंडिद्दीनि मत्ते गाळिगोस्कर फ्यान कूड सेटप् माड्कोंडिद्दीनि इल्लि बेंकी साकागिल्ला अंद्रे ओंदु ब्लोअर कूड तगोंडिद्दीनि अदु साकागबहुदु इल्लि गाळि कूड बर्ता इदे स्वल्प केंड आगदे स्वल्प कष्ट इल्लि अंद्रे बेंगळूरु आगिद्रिंद फुल मनेगळु इरोद्रिंद अक्कपक्कद मनेगळिगू कूड तोंदरे आगबहुदु अदरिंद यावदे सीमेंटे मत्ते आयिल यावदे कूड यूज माडल्ल कर्पूर मत्ते तेंगिन चिप्पु अदु मात्र नानु यूज माड्कोळ्तिरोदु अंद्रे बेरे मनेगळिगे तोंदरे आगबारदु अंत 45 चिकन्स रेडीव इफ्तार पार्टी है अदी ना जस्ट रेडी मात्र यह मसाले नियाजरवरुगल रेडिया आलमोस्ट रेडीता आ कड़े मसिगिटी नोड़ मसाले हिड़े अरे कोड़ी कूड़ बिटे नो स्टैंडली ना आडी कोड़ी तक इकट्रे ಇತರ ಕೂರುತ್ತೆ ಟೈಟ್ ಆಗಿ ಸ್ಟ್ಯಾಂಡ್ ನ ಫುಲ್ ಟೈಟ್ ಆಗಿ ಹಾಕಿ ನಾವು ನಾಲ್ಕು ಸ್ಟ್ಯಾಂಡ್ ತಗೊಂಡಿದ್ದೀವಿ ಆಲ್ಮೋಸ್ಟ್ 50 ಕೋಳಿ ಇದೆ ಇದರಲ್ಲಿ ಇದನ್ನ ಕತ್ತಲಿಕ್ಕೆ ಬಿಡಬಾರದು ಆಯ್ತಾ ಆಗಾಗ ತಿರುಗಿಸ ಹಾಕ್ತಾ ಇರಬೇಕು ನೋಡಿ ಇತರ ಬಿಟ್ಟಕ್ಕೆ ಬಿಟ್ಟಕ್ಕೆ ಅಲ್ಫಾಮು ಬೆಂಕಿ ಉರಿ ಕೂಡ ಜಾಸ್ತಿ ಮಾಡಬಾರದು ಲೈಟ್ ಒಂದು 5 ನಿಮಿಷ ಇಟ್ಟಿದ ನಂತರ ತಿರುಗಿಸಿಡಬೇಕು ಆಗ ಎಣ್ಣೆ ಆಡ್ ಮಾಡ್ಕೊಳ್ತಾ ಇರಿ ಏನಂದ್ರೆ ಸ್ವಲ್ಪ ಬೇಯಲಿಕ್ಕೆ ಮತ್ತೆ ಚೆನ್ನಾಗಿ ಆಗುತ್ತೆ ಒಬ್ಬೊಬ್ಬರು ತುಪ್ಪ ಕೂಡ ಹಾಕೊಳ್ತಾರೆ ನಾನು ಅಂದ್ರೆ ಆಯಿಲ್ ತಗೊಂಡಿದ್ರಿ ಜಾಸ್ತಿ ಹಾಕಬಾರದು ಏನಂದ್ರೆ ನೋಡಿ ಈ ತರ ಬೆಂಕಿ ಬಂದ್ಬಿಡುತ್ತೆ ಹೊಗೆ ಸ್ಮೆಲ್ ಬರುವಂತ ಚಾನ್ಸಸ್ ಇದೆ ಅದರಿಂದ ನೀವು ಇದು ಬೆಂದಿದೆ ಅಂತ ಚೆಕ್ ಮಾಡೋಂದು ವ್ಯವಸ್ಥೆ ನೋಡಿ ಕಂಬಿಯಲ್ಲಿ ತರ ಚುಚ್ತಾ ಇದ್ರೆ ಜಸ್ಟ್ ಕಂಬಿಟ್ರ ಸಾಕು ಒಳಗಡೆ ಹೋದ್ರೆ ಅದು ಬೆಂದಿದೆ ಅಂತ ನೋಡಬಹುದು ಹೇಳಬೇಕಂದ್ರೆ ಸೂಪರ್ ಡಿ